ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಿಂಪಲ್ ಆಗಿ 5 ನಿಮಿಷದಲ್ಲಿ ಯಾವ ರೀತಿ ಮೇಕಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಯಾವುದು ಕಾಸ್ಟ್ಲಿ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಿಲ್ಲ, ಸಿಂಪಲ್ ಆಗೇ ಮಾಡ್ತಾ ಇರೋದು. ಆಫೀಸ್ ಹೋಗೋರಿಗೆ ಅಥವಾ ಎಲ್ಲಾದರೂ ಕೆಲ್ಸಕ್ಕೆ ಹೋಗೋರಿಗೆ ತುಂಬಾ ಬೇಗ ಆಗುತ್ತೆ. ಸೊ ಈ ಒಂದು ವಿಡಿಯೋನ ನೋಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಯಾಕೆ ಸೊ ನಾನು ಇವತ್ತು ಫಸ್ಟು ಮಾಯಿಶ್ಚರೈಸರ್ ಆಗಿ ಬಳಸ್ತಾ ಇರುವಂಥದ್ದು ಸೆಟಾಫಿಲ್ ಮಾಯಿಶ್ಚರೈಸಿಂಗ್ ಕ್ರೀಮು. ಇದು ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದರೆ ನಾನು ಇದನ್ನು ಯೂಸ್ ಮಾಡಿ ನಿಮಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಯಾಕಂದರೆ ಇದು ಡ್ರೈ ಸ್ಕಿನ್ ಇರೋರಿಗೆ, ಅದು ಡ್ರೈ ಸ್ಕಿನ್ ಹಚ್ಚಿ ನಾನು ಒಂದು ವೀಕ್ ಆಯಿತು ಅಂತ ಅನಿಸುತ್ತೆ. ಸೊ ವೀಕ್ಕಿಂತ ಬ್ಯಾಕು ಮತ್ತು ಇವಾಗಿರುವಂಥ ಸ್ಕಿನ್ಗೆ ನನಗೆ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇದೆ. ಯಾಕಂದರೆ ನಂದು ಫುಲ್ಲು ಡ್ರೈ ಸ್ಕಿನ್ ಇತ್ತು. ಇದು ಯಾವಾಗ 1 ವೀಕಿಂದ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಸೆನ್ಸಿಟಿವ್ ಮತ್ತು ಆಯಿಲ್ ಸ್ಕಿನ್ ಥರ ಬಂದಿದೆ. ಇದ್ರ ರೇಟ್ ಬಂದು 599 ಇದೆ, 600 ರುಪೀಸ್ ಇದೆ. ತುಂಬಾ ಯೂಸ್ ಆಗುತ್ತೆ, ನಾವು ಇಷ್ಟು ಅಮೌಂಟ್ ಕೊಟ್ಟಿದ್ದಕ್ಕೂ ತುಂಬಾ ಸಕ್ಕ ಆಯಿತು ಅಂತ ಅನಿಸುತ್ತೆ. ಸೊ ಯಾರಾದರೂ ಡ್ರೈ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. 1 ನಿಮಿಷ ನೋಡಿ, ಈ ಥರ ಇರುತ್ತೆ. ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಫುಲ್ ಆಯಿಲಿ ಥರ ಇರುತ್ತೆ ಇದು. ಅದನ್ನು ನಾನು ಇವತ್ತು ಹಚ್ಕೊಂಡು ನೋಡ್ತಾ ಇದ್ದೀನಿ ನೋಡಿ. ಫುಲ್ ಆಯಿಲಿ ಆಯಿಲಿ ಅಂತ ಅನಿಸುತ್ತೆ. ಇದನ್ನು ನಾನು ಮಾಯಿಶ್ಚರೈಸರ್ ಆಗಿ ಅಪ್ಲೈ ಮಾಡ್ಕೋತೀನಿ. ಸೊ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ, ಹಾಗೆ ಎಷ್ಟು ಒಂಥರ ಬ್ರೈಟ್ನೆಸ್ ಥರ ಕಾಣ್ತಾ ಇದೆ. ತುಂಬಾ ನನಗೂ ಇದು ಇಷ್ಟ ಆಯಿತು. ಯಾರೋ ನನಗೂ ಇದು ಸಜೆಸ್ಟ್ ಮಾಡಿದ್ದು, ಒಮ್ಮೆ ಟ್ರೈ ಮಾಡು, ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ನಾನು ಮಾಯಿಶ್ಚರೈಸರ್ನ ಹಚ್ಚಾದ ಮೇಲೆ ನಾನು ವಿಕೋ ಟರ್ಮರಿಕೋ, ಇದು ನಾನು ಒಂದು 9-10 ವರ್ಷದಿಂದನೂ ನಾನು ಇದೇನೇ ಕೂಡ ಯೂಸ್ ಮಾಡೋದು. ನಾನು ಯಾವುದೂ ಕೂಡ ಚೇಂಜ್ ಮಾಡಿಲ್ಲ. ಇದು ಅಷ್ಟೇ ಪಿಂಪಲ್ಸ್ಗೆ ಅಥವಾ ಏನಾದರೂ ಕಲೆ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ಹೋಗುತ್ತೆ. ಇದು ಆಯುರ್ವೇದಿಕ್ ಮತ್ತು ಹರ್ಷಣದಿಂದ ಮಾಡಿರುವಂಥದ್ದು ವಿಕೋ ಟರ್ಮರಿಕ್ ಕ್ರೀಮು. ನಾನು ಅದನ್ನು ಹಚ್ಚಾದ ಮೇಲೆ ಇದನ್ನು ಕೂಡ ಹಚ್ಕೋತೀನಿ. ಸೊ ನೋಡಿ ಯಾವ ಥರ ಬರುತ್ತೆ ಫೇಸು ಲಾಸ್ಟಲ್ಲಿ, ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ನನಗಂತೂ 1 ವೀಕಿಂದ ಅದು ಯೂಸ್ ಮಾಡಿದ್ಮೇಲೆ ತುಂಬಾ ಇಷ್ಟ ಆಯಿತು. ನನಗೆ ಯಾರೋ ಸಜೆಸ್ಟ್ ಮಾಡಿದ್ದು ಈ ಥರ. ಸೊ ನೋಡಿ ಅದ್ರ ಮೇಲೆ ಇದನ್ನು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಿಂಪಲಾಗಿ ನಮಗೆ ಯಾವುದೇ ಬೇರೆ ರೀತಿ ಯಾವುದು ಬೇಕಾಗಿರಲ್ಲ. ಸೊ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು. ನನ್ನ ಹತ್ರ ಬ್ಲೆಂಡರ್ ಇದೆ, ಬ್ಲೆಂಡರ್ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಅದು ಸಿಗ್ತಾ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫೇಸು, ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಂದು ಎಷ್ಟು ಡ್ರೈ ಇತ್ತು ಅಂತ ಈಗ ಎಷ್ಟು ಸೆನ್ಸಿಟಿವ್ ಮತ್ತು ತುಂಬಾ ಸಾಫ್ಟ್ ಅನಿಸ್ತಾ ಇದೆ, ಹಾಗೆ ಬ್ರೈಟ್ ಕೂಡ ಬಂದಂಗೆ ಕಾಣ್ತಾ ಇದೆ ನೋಡಿ. ನೋಡಿ ನಿಮಗೆ ಒಂದ್ಸಲ ಗೊತ್ತಾಗುತ್ತೆ. ಸೊ ಈ ರೀತಿ ಎಲ್ಲ ಕಡೆಯೂ ಆದಮೇಲೆ, ಸೊ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಹಿಮಾಲಯ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ನಾನೇನು ಡೈಲಿ ಹಾಕಲ್ಲ, ಎಲ್ಲಾದರೂ ಹೋಗಬೇಕು ಅಂದರೆ ಮಾತ್ರ ಹಾಕೋದು ನಾನು. ನಾನು ಹಿಮಾಲಯ ಕಾಜಲ್ನ ಯೂಸ್ ಮಾಡೋದು. ಅದಾದಮೇಲೆ ಐಬ್ರೋ ಫಿಲ್ಲಿಂಗ್ ಮಾಡ್ಕೋತೀನಿ. ಐಬ್ರೋಗೆ ನಾನು ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದೆ ಅಲ್ವಾ ಆವಾಗಲೇ, ನಾನು ಯಾವುದೇ ರೀತಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿಲ್ಲ ಅಂತ. ಸೊ ಅದಾದಮೇಲೆ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ಕು ಅಷ್ಟೇ, ನಾನು ಯಾವುದೇ ರೀತಿ ಕಾಸ್ಟ್ಲಿ ಲಿಪ್ಸ್ಟಿಕ್, ಮ್ಯಾಟ್ ಅವ್ರನ್ನ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತೀನಿ. ಈ ಕಲರ್ ಅಂದರೆ ನನಗೆ ತುಂಬಾ ಇಷ್ಟ. ಮೆರೂನ್ ಥರನೂ ಅಲ್ಲ, ಸ್ವಲ್ಪ ರೆಡ್ ಥರನೂ ಅಲ್ಲ, ಎರಡು ಮಿಕ್ಸ್ ಇದೆ. ನಾನು ಇದನ್ನೇ ಐ ಶ್ಯಾಡೋಗೂ ಕೂಡ ಬಳಸ್ತೀನಿ.
ಅದ್ರದ್ದು ಬ್ರಷ್ ಎಲ್ಲ ಇದೆ, ನಾನು ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಅದು ಸಿಗ್ತಾ ಇಲ್ಲ. ಸೊ ಎಲ್ಲ ಒಂದು ಸೆಟ್ ಕೂಡ ಇದೆ ನನ್ನ ಹತ್ರ, ಇದು ಸಿಂಪಲ್ ಆಗಲ್ವಾ, ಹಾಗಾಗಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ನಿಮಗೆ ಗೊತ್ತಾಗ್ತಿದೆ ಯಾವ ರೀತಿ ಬಂದಿದೆ ಅಂತ, ನನ್ನ ಫೇಸ್ ಯಾವ ರೀತಿ ಕಾಣ್ತಿದೆ ಅಂತಲೂ ನಿಮಗೂ ಕೂಡ ಗೊತ್ತಾಗ್ತಿದೆ. ಸೊ ಇದಾದಮೇಲೆ ನಾನು ಲಿಪ್ ಲೈನರ್ನ ಕೂಡ ಯೂಸ್ ಮಾಡ್ತೀನಿ. ನಂದು ಎರಡು ಕಲರ್ ಇದೆ, ಒಂದು ಕಾಫಿ ಮತ್ತು ಒಂದು ಮೆರೂನ್ ಇದೆ ನೋಡಿ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಯಾವುದು ಕೂಡ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅಲ್ಲ. ಇದಾದಮೇಲೆ ಹೈಲೈನರ್, ಜೊತೆಗೆ ನಾನು ಹೈಲೈನರ್ ಇಟ್ಟಮೇಲೆ ಕುಂಕುಮನ ಯಾವುದೇ ರೀತಿ ಮಿಸ್ ಮಾಡಲ್ಲ, ಕುಂಕುಮ ಅಂತೂ ಇರಲೇಬೇಕು ನನಗೆ. ಸೊ ಈಗ ಮೇಕಪ್ ಈ ರೀತಿ ಬಂದಿದೆ. ಸೊ ಹೇರ್ ಸ್ಟೈಲ್ನು ಕೂಡ ನಾನು ರೆಡಿ ಮಾಡ್ಕೊಬಿಡ್ತೀನಿ. ಸೊ ಈ ಮೇಕಪ್ ನಿಮ್ಗೆ ಇಷ್ಟ ಆಗಿದೆಯಾ ನೋಡಿ. ಸೊ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಫೇಸ್ ಎಲ್ಲ ಗ್ಲೋಯಿಂಗ್ ಕಾಣ್ತಿದ್ಯಾ ಅಂತ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ.